students, how are you? Are you fine? I am fine. Okay, today we learn match the following. Match the following means match ಮಾಡೋದು. ನಾವು ಇಲ್ಲಿವರೆಗೂ ಓ ಇನ್ ಇ ಒನ್ ಅನ್ನ 10 ತನಕ ಕಲ್ತ್ವಿ. ಹೇಗೆ ಬರೆಯೋದು ಅಂತ ಸ್ಪೆಲ್ಲಿಂಗ್ ಸಮೇತ ಬರೆಯೋದನ್ನ ಕಲ್ತ್ವಿ. ಇವತ್ತು ಅದನ್ನ ಮ್ಯಾಚ್ ಮಾಡೋದು ಹೇಗೆ ಹೇಗೆ ಮ್ಯಾಚ್ ಮಾಡೋದು ಅನ್ನ ಹೇಳ್ಕೊಡ್ತೀನಿ. ಬರೆಯೋಣ. ನೀವೆಲ್ಲ ನನ್ನ ಜೊತೆ ಬರೀತಿರಲ್ಲ, ಡೈಲಿ ಹೋಮ್ವರ್ಕ್ ಮಾಡಬೇಕು, ನೀವೆಲ್ಲ ನನಗೆ ಸೆಂಡ್ ಮಾಡಬೇಕು. ನೋಡಿ, ತುಂಬ ಜನ ಹೋಮ್ವರ್ಕ್ ಮಾಡ್ತಾ ಇಲ್ಲ. ಡೈಲಿ ನಾವು ಫೋನ್ ಮಾಡ್ತೀವಿ, ನೀವು ಹೋಮ್ವರ್ಕ್ ಮಾಡ್ತಾ ಇದ್ರೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಕಲ್ತಿದ್ದು ಕಳೆದ ವರ್ಷ ಕಲ್ತಿದ್ದನ್ನೆಲ್ಲ ಮರ್ತು ಬಿಡ್ತೀರಿ. ಹಾಗಾಗಿ ನಾವು ಕೊಡೋ ಹೋಮ್ವರ್ಕನ್ನು ತಪ್ಪದೆ ಡೈಲಿ ಹೋಮ್ವರ್ಕ್ ಮಾಡಿ, ಸರಿನಾ? ಈಗ ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಏನಂದರೆ ಸಂಖ್ಯೆಗಳನ್ನು ಹಾಗೂ ಸ್ಪೆಲ್ಲಿಂಗನ್ನು ಒಂದಾಗಿ ಸೇರಿಸಿ ಮ್ಯಾಚ್ ಮಾಡೋದು. ಹೇಗೆ? ಹಾಂ ನೋಡಿ, ನಾನು ಬರಿತಾ ಹೋಗ್ತೀನಿ, ನೀವು ಕೂಡ ನನ್ನ ಜೊತೆಗೆ ಬರಿತಾ ಹೋಗಿ. ಓ ಎನ್ ಇ, ಒಂದು ಬಾಕ್ಸ್ ಬಿಟ್ಟು ಒಂದು ಬಾಕ್ಸಲ್ಲಿ ಬರೀಬೇಕು. ಇಲ್ಲಿ ಓ ಎನ್ ಇ ಬರ್ದೆ ಮತ್ತೆ ಇಲ್ಲಿ ಒಂದು ಬಾಕ್ಸ್ನ ಹಾಗೆ ಖಾಲಿ ಬಿಟ್ಟೆ. ಈಗ ಮತ್ತೊಂದು ಬಾಕ್ಸಲ್ಲಿ ಟಿ ಡಬ್ಲ್ಯೂ ಟಿ ಡಬ್ಲ್ಯೂ ಒ ಟು. ನೋಡಿ, ನಾನು ಹೇಗೆ ಇಲ್ಲಿ ಒಂದು ಬಾಕ್ಸನ್ನು ಬಿಟ್ಟಿದ್ದೀನೋ ನೀವು ಹಾಗೆ ಕೂಡ ಒಂದು ಬಾಕ್ಸನ್ನು ಬಿಟ್ಟು ಬರೀದಿ. ಓಕೆ, ಟಿ ಹೆಚ್ ಆರ್ ಇ ತ್ರೀ, ಟಿ ಹೆಚ್ ಆರ್ ಇ ತ್ರೀ, ಹೀಗೆ ಬರೀತಾ ಹೋಗಿ ಹಾಗೆ ಒಂದು ಬಾಕ್ಸನ್ನು ಬಿಟ್ಟು ಬರೀದಿ. F O U R F O U R 4 F O U R 4 F I V E 5 ಬರೋದಲ್ಲ. ಈಗ ಇಲ್ಲಿ ಒಂದು ಬರೆದ ಮೇಲೆ 4 ಬಾಕ್ಸ್ ಬಿಡಬೇಕು. ಓ ಎನ್ ನೀವು ಒಂದೇನು ಬರೆದಿದ್ದೀರಲ್ಲ ಅಲ್ಲಿಂದ 1 2 3 4 ಬಾಕ್ಸ್, 4 ಬಾಕ್ಸನ್ನು ಬಿಟ್ಬಿಟ್ಟು ಇಲ್ಲಿಗೆ 3 ಬರೀರಿ. 3 ಬರ್ತಿಲ್ಲ ಇಲ್ಲಿ 4 2 ಪಕ್ಕ ಮತ್ತೆ 4 ಬಾಕ್ಸ್ ಬಿಟ್ಟು 4 ಬರೀರಿ. 3 ಪಕ್ಕ 1 ಬರೀರಿ. 3 ಪಕ್ಕ 2 ಬಾಕ್ಸನ್ನು ಬಿಟ್ಬಿಟ್ಟು ಒಂದು ಬರೀರಿ. ಹಾಗೆ 4 ಹತ್ರ 3 ಬಾಕ್ಸ್ ಬಿಟ್ಟು 5 ಬರೀರಿ. 5 ನಂಬರ್ 5 ಬರೀಬೇಕು. ಇಲ್ಲಿ ನಂಬರ್ಸ್ ಬರೀಬೇಕು, ಇಲ್ಲಿ ಸ್ಪೆಲ್ಲಿಂಗ್ ಅಷ್ಟೇ ಬರೀಬೇಕು. 1 2 3 ಇಲ್ಲಿ ಸ್ಪೆಲ್ಲಿಂಗ್ ಅಷ್ಟೇ ಬರೀಬೇಕು, ಇಲ್ಲಿ ನಂಬರ್ಸನ್ನು ಮಾತ್ರ ಬರೀಬೇಕು. ಇಲ್ಲಿ 5 ಬರೆದ ಮೇಲೆ 3 ಬಾಕ್ಸ್ ಬಿಟ್ಟು 2 ಬರೀರಿ. ಇಲ್ಲಿ 5 ಹತ್ರ 5 ಬರೆದ ಮೇಲೆ 3 ಬಾಕ್ಸ್ನ ಬಿಟ್ಟು 2 ಬರೀಬೇಕು. ಈಗ ಇದನ್ನು ಮ್ಯಾಚ್ ಮಾಡೋದು ಹೇಗೆ ಇದನ್ನು ನೀವೆಲ್ಲ ಹೋದ ವರ್ಷ ಕಲ್ತಿದ್ದೀರಾ? ಆದರೆ ನಾನು ನಿಮಗೆ ಮರಿಬಾರ್ದು ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಹೇಳ್ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಓ ಎನ್ ಇ ಒನ್ ಅಂತ ಇದೆ, ಇಲ್ಲೆಲ್ಲ ಓ ಎನ್ ಇ ಒನ್ ಅಂತ ಬರ್ದಿದ್ದೀನಲ್ಲ. ಇಲ್ಲಿ ಒಂದು ನಂಬರ್ ಸಂಖ್ಯೆ ಏನಿದೆ, ಒಂದು ನಂಬರ್ ಎಲ್ಲಿದೆ ಹುಡುಕ್ಬೇಕಲ್ಲ. ಇದು ಒನ್ನ ಅಲ್ವಾ, ಇದು ಒನ್ನ, ಇದು ಅಲ್ಲ ಅಲ್ಲ, ಮತ್ತು ಇದು ಒನ್ನ, ಇದೂ ಅಲ್ಲ, ಒನ್ ಇಲ್ಲಿದೆ ಅಲ್ವಾ. ಹಾಗೆ ಈ ಓ ಎನ್ ಇಂದ ಈ ಒನ್ನಿಗೆ ಒಂದು ಲೈನ್ ಹಾಕಿ, ಇಲ್ಲಿ ಓ ಎನ್ ಇ ಒನ್ನಿಂದ ಈ ಒನ್ನಿಗೆ ಒಂದು ಲೈನ್ ಹಾಕಿ. ಓಕೆ, ಹಾಕಿದ್ರಲ್ಲ ಎಲ್ಲರೂ. ನೆಕ್ಸ್ಟ್ ನೆಕ್ಸ್ಟ್ ಟಿ ಡಬ್ಲ್ಯೂ ಒ ಟು, ವೇರ್ ಇಸ್ ಟೂ ನಂಬರ್? ಟೂ ನಂಬರ್ ಏನಿದೆ ಹುಡುಗಿ ನೋಡೋಣ. ನೀವೆಲ್ಲ ಜಾಣ ಮಕ್ಕಳಲ್ವಾ, ನಿಮಗೆಲ್ಲ ಗೊತ್ತಿದೆ ಅಲ್ವಾ ಇಲ್ಲಿ ತನಕ ಬರೆದಿದ್ದೀರಾ? ಇದು ಟೂನಾ? ಹೌದಾ, ಅಲ್ಲ ತಾನೇ. ಇದು ಇದು ಟೂನಾ? ಇದನ್ನು ಅಲ್ಲ. ಮತ್ತೆ ಇದು ಇದು ಹೌದಲ್ವಾ? ಟಿ ಡಬ್ಲ್ಯೂ ಒ ಟು ಅಂತಂದರೆ ಈ ಸಂಖ್ಯೆನ, ಈ ನಂಬರನ್ನು ನಾವು ಗುರುತಿಸಬೇಕು. ಹಾಗೆ ಇದನ್ನು ಹೀಗೆ ಮ್ಯಾಚ್ ಮಾಡೋಣ. ಟೂ ಟಿ ಡಬ್ಲ್ಯೂ ಒ ಟೂ ಇಂದ ಟೂ ನಂಬರ್ಗೆ ಒಂದು ಲೈನ್ ಹಾಕಿ ಮ್ಯಾಚ್ ಮಾಡೋಣ ಆಯಿತಾ. ಹಾಗೆ ಇದು ತ್ರೀ, ಟಿ ಹೆಚ್ ಆರ್ ಇ ತ್ರೀ. ತ್ರೀ ಹೇಗೆ ಬರೆಯೋದು ಗೊತ್ತಲ್ಲ ನಮ್ಮ
numbers ಎಲ್ಲಿದೆ ಹುಡುಕಿ ಇದು 3 ನಾ ಅಲ್ಲವಾ ಇದು 3 ನಾ ಅಲ್ಲ ಹಾಗೆ ಇದು 3 ಹೌದಾ ಹೌದಾ ಪುಟ ಹೇಳಿ ನೀವೆಲ್ಲ ಹೇಳಿ 3 ಅಲ್ವಾ ಇದು ಓಕೆ 3 ಇಂದ 3 ಗೆ ಒಂದು ಲೈನ್ ಹಾಕಿ ಮ್ಯಾಚ್ ಮಾಡೋಣ ಹಾಗೆ ಇದು ಏನು ಸಂಖ್ಯೆ F O U R ಇಲ್ಲಿ 4 ಇದೆ ಇದು 4 ಆ ಮತ್ತೆ ಇದು 4 ಆ ಅಲ್ವಾ ಇದು 4 ಆ ಇದನ್ನು ಅಲ್ಲ ಮತ್ತೆ ಇದು ಎಸ್ ದಿಸ್ ಇಸ್ ರೈಟ್ ಆನ್ಸರ್ 4 ಹೀಗೆ 4 ಇಂದ 4 ಗೆ ಮ್ಯಾಚ್ ಮಾಡಿ ಬಂದ ಲೈನ್ ಅನ್ನು ಹಾಕೋಣ ನೆಕ್ಸ್ಟ್ F I V E 5 F I V E 5 5 ಎಲ್ಲಿದೆ ಹಾಗೆ ಹುಡುಕೋಣ ಎಲ್ಲಿದೆ 5 ಇದು 5 ಆ ಅಲ್ಲ ಇದು ನಾ ಅಲ್ಲ ಇದು ನಾ ಅಲ್ಲ 5 ಇಲ್ಲಿಂದ ಇದಕ್ಕೆ 5 5 ಸಂಖ್ಯೆ ಇಂದ ಇದು 5 ನಂಬರ್ ಸ್ಪೆಲ್ಲಿಂಗ್ ಇಂದ ಇದು 5 ಸಂಖ್ಯೆ ತಕ್ಕ ಒಂದು ಲೈನ್ ಹಾಕಬೇಕು ಈ ರೀತಿ ನೀವು ನಂಬರ್ ಅನ್ನು ಕೊಟ್ಟಾಗ ನಾವು ಅಕಸ್ಮಾತ್ ನಾವು ನಂಬರ್ ಕೊಟ್ಬಿಟ್ಟು ಆ ಕಡೆ ಸ್ಪೆಲ್ಲಿಂಗ್ ಕೊಟ್ಟಾಗ ನೀವು ಹಾಗು ಕೂಡ ನೀವು ಮ್ಯಾಚ್ ಮಾಡಬೇಕಾಗುತ್ತೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಸ್ಪೆಲ್ಲಿಂಗ್ ಕೊಟ್ಟಿದ್ದೀನಿ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ ನಾನು ನಿಮಗೆ ಟೆಸ್ಟ್ ಏನಾದರೂ ಕೊಟ್ಟಾಗ ಈ ಸೈಡ್ ನಾನು ನಂಬರ್ಸ್ ಕೊಟ್ಬಿಟ್ಟು ಆ ಕಡೆ ಸ್ಪೆಲ್ಲಿಂಗ್ ಕೊಟ್ಟಾಗ ನೀವು ಇದೇ ರೀತಿ ಮ್ಯಾಚ್ ಮಾಡಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್